ನಮಸ್ಕಾರ ಯೋಯೋ ಟಿವಿ ಶ್ರೋತೃ ಬಾಂಧವರಿಗೆ ಸುಸ್ವಾಗತ. 30 ಡಿಸೆಂಬರ್ 2019 ಸೋಮವಾರದ ರಾಶಿ ಫಲಗಳು. ಮೇಷರಾಶಿ, ಸಾಂಸಾರಿಕವಾಗಿ ಬಂಧು ಮಿತ್ರರು ಬಂದು ಹೋಗುತ್ತಾರೆ. ಪತ್ರಿಕೋದ್ಯಮದಲ್ಲಿ ಮುನ್ನಡೆ ಇದೆ. ಹಿರಿಯರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಬ್ರಹ್ಮಚಾರಿಗಳಿಗೆ ದಾಂಪತ್ಯ ಯೋಗ ಇದೆ. ವೃಷಭ ರಾಶಿ, ಧಾನ್ಯ ವರ್ತಕರಿಗೆ ಸರ್ಕಾರಿ ಭೀತಿ ತೋರಿ ಬರಬಹುದು. ಆರೋಗ್ಯದಲ್ಲಿ ಏರುಪೇರು ಇದೆ. ಅಪರಿಚಿತರ ಬಗ್ಗೆ ಆತಂಕ ಉಂಟಾಗುತ್ತದೆ. ವಿದ್ಯಾರ್ಥಿಗಳಿಗೆ ಅಸಡ್ಡೆಯಿಂದ ಹಿನ್ನಡೆ ಇದೆ. ಮಿಥುನ ರಾಶಿ, ಹಿರಿಯರ ಆರೋಗ್ಯದಲ್ಲಿ ಹಾನಿಯನ್ನುಂಟು ಮಾಡಬಹುದು. ಭೂ ಖರೀದಿಗೆ ಇದು ಸಕಾಲ. ಇನ್ನು ವಿವಾಹಿತರಿಗೆ ಸಂತಾನಕ್ಕೆ ಅಡೆತಡೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತಾ ಹೋಗುತ್ತದೆ. ಕಟಕ ರಾಶಿ, ಯಂತ್ರ ವಾಹನ ರಿಪೇರಿಗಾಗಿ ಧನ ವ್ಯಯವಾಗುತ್ತದೆ. ಹಿತಶತ್ರುಗಳು ನಿಮ್ಮನ್ನು ಸತಾಯಿಸಲಿದ್ದಾರೆ. ದಾಂಪತ್ಯದಲ್ಲಿ ಸಾಮರಸ್ಯಕ್ಕೆ ಭಂಗವಾಗದಂತೆ ಹೊಂದಾಣಿಕೆ ಅಗತ್ಯ ಇದೆ. ಸಿಂಹ ರಾಶಿ, ಮಡದಿಯ ಸೂಕ್ತ ಸಲಹೆಗಳಿಗೆ ಅಲಕ್ಷ್ಯ ಬೇಡ. ವಿದ್ಯಾರ್ಥಿಗಳಿಗೆ ಪ್ರತಿಭೆ ತಕ್ಕ ಫಲ ಇರುತ್ತದೆ. ಆಗಾಗ ನಾನಾ ರೀತಿಯ ಹಣ ಖರ್ಚಾದ್ರೂ ಧನಾಗಮನಕ್ಕೆ ಕೊರತೆ ಉಂಟಾಗುವುದಿಲ್ಲ. ಕನ್ಯಾ ರಾಶಿ, ವಿದ್ಯಾರ್ಥಿಗಳಿಗೆ ನಿರುತ್ಸಾಹ ಕಾಡಲಿದೆ. ವೈಯಕ್ತಿಕವಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ವೃತ್ತಿ ರಂಗದಲ್ಲಿ ಅಭಿವೃದ್ಧಿ ತೋರಿ ಬರಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ಸಾಹದಾಯಕ ವಾತಾವರಣ ಇರುತ್ತದೆ. ತುಲಾರಾಶಿ, ದೇಹದ ಆರೋಗ್ಯವು ಆಗಾಗ ಕೈಕೊಡಲಿದೆ. ಮನದನ್ನೆಯ ಮಾತು ಹಿತವೆನಿಸುತ್ತದೆ. ಸ್ವಂತ ವೃತ್ತಿ ಯಾವ ವ್ಯಾಪಾರಕ್ಕೆ ಮನಸ್ಸು ಮಾಡಬಹುದು. ಧರ್ಮ ಕಾರ್ಯಗಳಲ್ಲಿ ಆಗಾಗ ಆಸಕ್ತಿ ತೋರಿ ಬರುತ್ತದೆ. ವೃಶ್ಚಿಕ ರಾಶಿ, ಗೆಳೆಯರ ಸಹವಾಸ ಮತ್ತು ಸಹಕಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಸಂಚಾರ ಆಪತ್ತಿಗೆ ಕಾರಣವಾಗಬಹುದು. ಸ್ವಲ್ಪ ಜಾಗ್ರತೆ. ಆರ್ಥಿಕವಾಗಿ ಕೂಡ ಆದಾಯದಲ್ಲಿ ಆಕಸ್ಮಿಕ ಹಾನಿ ಆಗಲಿದೆ. ಧನುರಾಶಿ, ಆಕಸ್ಮಿಕವಾಗಿ ಹಳೆಯ ಮಿತ್ರರ ಭೇಟಿಯಾಗುತ್ತದೆ. ವೃತ್ತಿ ರಂಗದಲ್ಲಿ ಸಮಾಧಾನಕರವಾದ ವಾತಾವರಣ ಇದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ನಿರಾಸಕ್ತಿ ತರುತ್ತದೆ. ಶ್ರೀ ದೇವತಾ ದರ್ಶನ ಭಾಗ್ಯ ಇದೆ. ಮಕರ ರಾಶಿ, ನೂತನ ಕಾರ್ಯಾರಂಭ. ವಿದ್ಯೆ ಭೀತಿಯಿಂದ ಮುನ್ನಡೆ ಉಂಟಾಗುತ್ತದೆ. ಕೃಷಿ ಕಾರ್ಯದಲ್ಲಿ ಹೆಚ್ಚಿನ ಬಾಧಕ ಇರುವುದಿಲ್ಲ. ಮೀನುಗಾರರು ವಿಶೇಷ ಲಾಭವನ್ನ ಪಡೆದುಕೊಳ್ಬಹುದು. ಹಿರಿಯರ ಹರಕೆಗಳು ಸಂದಾಯವಾಗಲಿವೆ. ಕುಂಭರಾಶಿ, ಮೇಲಾಧಿಕಾರಿಗಳ ಸಹಾಯ ಸಹಕಾರವು ಸಿಗಲಿದೆ. ನಿರೀಕ್ಷಿತ ಕಾರ್ಯಗಳು ಶೀಘ್ರವಾಗಿ ಮುಗಿಯುತ್ತವೆ. ಬ್ರಹ್ಮಚಾರಿಗಳಿಗೆ ಕಂಕಣ ಭಾಗ್ಯ ಇದೆ. ಪ್ರಯಾಣದಲ್ಲಿ ವಂಚನೆಯ ಭೀತಿ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಸಾಂಸಾರಿಕವಾಗಿ ಅನ್ಯೋನ್ಯಕ್ಕೆ ಭಂಗ ಬರಬಹುದು. ದೇಹದ ಆರೋಗ್ಯದಲ್ಲಿ ಗಮನ ಅಗತ್ಯ. ನೆರೆಹೊರೆಯವರು ನಿಮಗೆ ಅನವಶ್ಯಕವಾಗಿ ತಪ್ಪು ಅಭಿಪ್ರಾಯಗಳನ್ನ ನೀಡುತ್ತಾರೆ. ಹೊಂದಾಣಿಕೆಯ ಅಗತ್ಯ ಇದೆ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗ್ಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.